क्यूबिंद बरना दि वॉल्यूम ऑफ ए क्यूब इज इंक्रीजिंग अट द रेट ऑफ 9 क्यूबिक सेंटीमीटर पर सेकेंड हाउ फास्ट इज द सरफेस एरिया इंक्रीजिंग वेन द लेंथ ऑफ एन एज इज 10 सेंटीमीटर्स अंत को सोल्यूशन अंत बर्क ನೋಡ್ರಿ ಚಿತ್ರ ಹೇಗಿರುತ್ತೆ ಕ್ಯೂಬಿಂಗ್ ನೋಡ್ರಿ ಹೀಗಿರುತ್ತೆ ಎಲ್ಲ ಸೈಡ್ಗಳು ಎಡ್ಜ್ಗಳು ಏನಾಗಿರ್ತವೆ ಸಮನಾಗಿರ್ತವೆ ಗೊತ್ತಾಯ್ತಾ ಹಿಂಗೆ ಇದು ಕ್ಯೂಬ್ ಅಂತ ಬಾಕ್ಸ್ ನೋಡಿದ್ರಲ್ಲ ಆ ಥರ ಇದು ಸ್ಕ್ವೇರ್ ಬಾಕ್ಸ್ ಇದು ನೋಡ್ರಿ ಹೀಗಿರುತ್ತೆ ಉದ್ದಾನು ಅಡ್ಡಾನೂ ಎಕ್ಸ್ ಎ ಲೆಂತು ವಿಡ್ತು ಹೈಟು ಸಹ ಎಕ್ಸ್ ಎ ಅರ್ಥ ಆಯ್ತಲ್ಲ ನೋಡಿಲ್ಲಿ ನಮಗೆ ಬೇಕಾದ್ದು ಯಾವುದು ಅಂದರೆ ಸರ್ಫೇಸ್ ಏರಿಯಾ ಅಂದರೆ ಎಸ್ ಅಂತ ಬರ್ಕತ್ತೀನಿ ಆಮೇಲೆ ವಾಲ್ಯೂಮ್ ವಿ ಅಂತ ಬರ್ಕತ್ತೀನಿ ಆಮೇಲೆ ಎಕ್ಸ್ ಎಡ್ಜ್ ಅಂತ ಬರ್ಕತ್ತೀನಿ ಟೈಮ್ ಯಾವುದು ಸೆಕೆಂಡ್ ಲೆಟ್ V, S, and X denotes V andre volume, S andre surface area, and X andre edge of a cube in the time t. Seconds. It is given that. ಏನು ಕೊಟ್ಟಿದ್ದಾರೆ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಂತಿದೆ ಅಂದರೆ ಡಿ ವಿ ಬೈ ಡಿ ಟಿ ಕೊಟ್ಟಿದ್ದಾರೆ ಎಷ್ಟಿದೆ ಇದು 9 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗಿದೆ ಸರಿನಾ ನಾವು ಕಂಡುಹಿಡಬೇಕಾದ್ರು ಹೌ ಫಾಸ್ಟ್ ಇಸ್ ದಿ ಸರ್ಫೇಸ್ ಏರಿಯಾ ಅಂದರೆ ಡಿ ಎಸ್ ಬೈ ಡಿ ಟಿ ಕಂಡುಬೇಕು ವೆನ್ ದಿ ಎಡ್ಜ್ ಈಸ್ 10 ಸೆಂಟಿಮೀಟರ್ಸ್ ಇದು ಕಂಡುಹಿಡಬೇಕು ವಿ ಅಂದ್ರೆ ಏನು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಅಂದರೆ ಎಕ್ಸ್ ಕ್ಯೂಬ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಣ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಡಿ ವಿ ಬೈ ಡಿ ಟಿ ಅಂದರೆ ಪವರಿಗೆ 3x ಎಕ್ಸಿಗೆ ಡಿ ಎಕ್ಸ್ ಬೈ ಡಿ ಟಿ ಕರೆಕ್ಟಾ ನನಗೆ ಡಿ ಎಕ್ಸ್ ಬೈ ಡಿ ಟಿ ಬೆಲೆ ಬೇಕು ಡಿ ವಿ ಬೈ ಡಿ ಟಿ ಬೆಲೆ ಇಲ್ಲಿದೆ ಎಷ್ಟಿದೆ ಅದು 9 ಇದೆ ಈಸ್ ಈಕ್ವಲ್ ಟು 3x² ಡಿ ಎಕ್ಸ್ ಬೈ ಡಿ ಟಿ ಅಂತ ಆದ್ದರಿಂದ ಡಿ ಎಕ್ಸ್ ಬೈ ಡಿ ಟಿ ಅಂದರೆ 9/3x² ಅಂತ ಅಂದರೆ 3/x² ಅಂತ ಇದು ಹೀಗಿರಲಿ ಯಾವ ಡಾಟಾ ಕೊಟ್ಟಿದ್ದಾನೋ ಅದನ್ನು ಉಪಯೋಗಿಸ್ಕೊಂಡು ಇಷ್ಟು ಮಾಡಿದ್ದೀನಿ ಈಗ ಅವ್ರು ಕೇಳಿರ್ದೇನೋ ಎಸ್ ಅಂತ ಸರ್ಫೇಸ್ ಏರಿಯಾ ಅಂತಂದರೆ ಈ ಪ್ಲೇನ್ಗಳ ಏರಿಯಾ ಒಟ್ಟು ಏರಿಯಾ ಆಫ್ ದಿ ಪ್ಲೇನ್ ಅಂದರೆ ಎಷ್ಟು ಲೆಂತ್ ಇಂಟು ಬೆಳ್ತದೆ x² ಅಲ್ವಾ ಒಟ್ಟು ಎಷ್ಟಿರುತ್ತೆ ನೋಡ್ರಿ ತೆಳಭಾಗದ ಎರಡ ಈ ಭಾಗದ ಎರಡ ಮುಂದೆರಡ ಒಟ್ಟು ಎಷ್ಟು 6x² ಇರುತ್ತೆ x² ಅಂದರೆ ಏರಿಯಾ ಆಫ್ ದಿ ಪ್ಲೇನ್ ಗೊತ್ತಾರ ಸ್ಕ್ವೇರ್ ಅದು ಇದನ್ನು ಈಗ ಡಿಫ್ರೆನ್ಷಿಯೇಟ್ ಮಾಡೋಣ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಡಿ ಎಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು 6 ಇರಲಿ x² 2x ಎಕ್ಸಿಗೆ ಡಿ ಎಕ್ಸ್ ಬೈ ಡಿ ಟಿ ಅಂದರೆ 12x ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂತ ನಾನು ಡಿ ಎಕ್ಸ್ ಬೈ ಡಿ ಟಿ ಬೆಲೆ ಯಾಕಂಡು ಹಿಡ್ಕೊಂಡೆ ಗೊತ್ತಾಗ್ತಲ್ಲ ಡಿ ಎಸ್ ಬೈ ಡಿ ಟಿ ಅಂದರೆ 12x ಇಂಟು ಡಿ ಎಕ್ಸ್ ಇಲ್ಲಿ ನಾನು ಡಿ ಎಕ್ಸ್ ಬೈ ಡಿ ಟಿ ಅಂದರೆ 3/x² ಅಂತ 12 × 3 = 36 ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಆಯಿತು ಡಿ ಎಸ್ ಬೈ ಡಿ ಟಿ
when x is equal to 10 centimeters is equal to 36 by 10 ಅಂತದ್ದು ಅಂದರೆ 3.6 ಎಸ್ ಅಂದರೆ ಏರಿಯಾ ತಾನೇ ಆದ್ದರಿಂದ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಬರೋದು ಅರ್ಥ ಆದ ಲೆಕ್ಕ ಇದು ಥ್ಯಾಂಕ್ಸ್.